ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಒಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಅಂದರೆ ಆ ನಿರಾಕಾರ ಸ್ವರೂಪನಾದಂಥ ದೇವರು ನಮ್ಮ ಒಳಗಡೆನೇ ಇದ್ದಾನೆ. ನಮ್ಮ ಗೊತ್ತಲ್ಲ, ನಿಮಗೆ ಕಾಯದ ತತ್ವನೂ ಗೊತ್ತು, ಕಾಯಕದ ತತ್ವನೂ ಗೊತ್ತು, ಶರೀರದ ಮತ್ತು ಆತ್ಮದ ಸಂಬಂಧದ ಬಗ್ಗೆ ಬಸವಣ್ಣವರು ಹೇಳ್ತಾರೆ ಅಂತ ಈಗಾಗಲೇ ನಿಮ್ಮೆಲ್ಲ ಹಿರಿಯರಿದ್ದೀರಿ, ಭಾಳಷ್ಟು ತಿಳ್ಕೊಂಡಿರ್ತೀರಿ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಆ ಮನೆಯ ಒಡೆಯ ಅಂದರೆ ಯಾರು ನಿಮ್ಗೆ ಗೊತ್ತಿದೆ, ಬಿಡಿಸಿ ಹೇಳಲ್ಲ. ಇದು ನೋಡಿ, ಲೌಕಿಕವಾದಂಥ ವಿಚಾರವನ್ನು ಅಲೌಕಿಕವಾದಂಥ ಕಡೆಗೆ, ಆಧ್ಯಾತ್ಮದ ಕಡೆಗೆ, ಭಗವಂತನೆಡೆಗೆ ಕರ್ಕೊಂಡು ಹೋಗುವಂಥ ಒಂದು ಸೊಗಸಾದಂಥ ಸರಳವಾದಂಥ, ಈಗ ಏನು ಅದ್ವೈತ ಫಿಲಾಸಫಿ ಅಂತ ಏನು ಹೇಳ್ತಾರಲ್ಲ, ಆ ಅದ್ವೈತವನ್ನು ಭಾಳ ಸರಳವಾದಂಥ ನಮ್ಮ ಸೊಗಸಾದಂಥ ತಿಳಿಗನ್ನಡದಲ್ಲಿ ಈ ಥರದ್ದು ಬೇಕಾದಷ್ಟು ವಚನಗಳಿದೆ ಬಸವಣ್ಣನವರದ್ದು. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಒಬ್ಬ ಮನೆಯಲ್ಲಿ ನೋಡಿ, ಮನೆಯಲ್ಲಿ ಯಾರಾದರೂ ವಾಸ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಬದುಕ್ತಾ ಇದ್ದಾರೆ ಅಂದರೆ, ಒಂದು ಮನೆಯಲ್ಲಿ ಗೃಹಿಣಿ ಇದ್ದಾಳೆ, ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಅಂದರೆ ಏನು ಅರ್ಥ? ಏನು ಮನೆ ವಸ್ತುಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವರೆಷ್ಟು ಸ್ವಚ್ಛವಾಗಿದ್ದಾರೆ, ಏನಿದೆ, ಧೂಳಿದೆಯಾ, ಅವ್ರಿಗೆ ರಂಗವಲ್ಲಿ ಇದೆಯಾ, ಮತ್ತೊಂದಿದೆಯಾ, ಮತ್ತೊಂದು. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ, ರಜ ಅಂದರೆ ಕಸ ಕಲ್ಮಶ ಕೊಳೆ ತುಂಬಿ ಈಸಿಯಾಗಿ ಗೊತ್ತಾಗೋಯ್ತು ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ. ಯಾವ ರೀತಿ ವಸ್ತಿನಲ್ಲಿ ಹುಲ್ಲು, ಮನೆಯೊಳಗಡೆ ಕಸ ಅನ್ನೋ ಥರ, ನಮ್ಮ ದೇಹದೊಳಗಡೆ, ನಮ್ಮ ಆತ್ಮದೊಳಗಡೆ, ನಮ್ಮ ಚಿಂತನೆಯೊಳಗಡೆ ಬರೀ ಸುಳ್ಳು, ಬರೀ ಮೋಸ, ಬರೀ ವಂಚನೆ, ಬರೀ ಹಿಪೋಕ್ರಸಿ, ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ. ವಿಷಯ ಅಂದರೆ ನಿಮ್ಗೆ ಗೊತ್ತಿದೆ, ವಿಷಯ ಅಂದರೆ ಭೋಗಾಭಿಲಾಷೆ, ಬರೀ ಭೋಗದ ಇಚ್ಛೆ, ಲೌಕಿಕವಾದಂಥ ಸಂಗತಿಗಳ ಕಡೆಗೆ ಗಮನ. ಅದರಿಂದ ಒಂದು ಸ್ಟೇಟ್ಮೆಂಟೇ ಕೊಟ್ಬಿಡ್ತಾರೆ ಬಸವಣ್ಣವರು, ಮನೆಯೊಳಗೆ ಮನೆಯೊಡೆಯನಿಲ್ಲ. ಹಾಗಂತ ಹೇಳ್ಬಿಟ್ಟು ಇವರು ಸಂಸಾರದಿಂದ ವಿಮುಖ ಅಲ್ಲ. ನಿಮ್ಗೆ ಗೊತ್ತಿದೆ ಶರಣ ಸತಿ ಲಿಂಗಪತಿ ಅನ್ನುವಂಥ ಕಾನ್ಸೆಪ್ಟೆಲ್ಲ ನೀವೆಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಬಹಳ ಒಂದು ಬ್ಯೂಟಿಫುಲ್ ಸೊಗಸಾದಂಥ ಮೆಟಫರ್ ಇರುವಂಥ ಒಂದು ವಚನ ಇದೆ ನೋಡಿ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು, ಇಂಥಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ನಮ್ಮದೆಲ್ಲ ಒಂದು ಸ್ಥಿತಿ ಇರುತ್ತಲ್ಲ, ನಾನು ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ, ಇಲ್ಲಿರೋಕ್ಕಾಗಲ್ಲ ನಮಗೆ, ಹಾಗಂತ ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ತೀಯಾ, ಏನನ್ನ ಸಾಧಿಸಬೇಕಾದ್ರೂ ಇಲ್ಲ. ಅದರಿಂದ ಆ ದ್ವಂದ್ವ ಸ್ಥಿತಿ ಇದೆಯಲ್ಲ, ಈ ಲೌಕಿಕ ಜಗತ್ತು, ಈ ಮೋಸ, ಈ ವಂಚನೆ, ಈ ಕ್ರೌರ್ಯ, ಈ ಸುಳ್ಳು, ಅದು ನೋಡಿ ಬಸವಣ್ಣವ್ರು ಹೇಳ್ತಾರೆ, ಕಾಲಲ್ಲಿ ಕಟ್ಟಿದ ಗುಂಡು, ಸಂಸಾರ ಸಾಗರದಲ್ಲಿ ಬಿದ್ದುಬಿಟ್ಟಿದ್ದೀವಿ ನಾವು, ಕೊರಳಲ್ಲಿ ಕಟ್ಟಿದ ಬೆಂಡು, ಈ ಕಡೆ ಮುಳುಗಕ್ಕೂ ಆಗಲ್ಲ, ಆ ಕಡೆ ತೇಲಕ್ಕೂ ಆಗಲ್ಲ, ಅತಂತ್ರ ಸ್ಥಿತಿ, ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು, ಇಂಥಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಇನ್ನೊಂದಿದೆ ನೋಡಿ, ಇದನ್ನೆಲ್ಲ ನಾನು ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣವಾಗುವಂಥ, ನೆರವಾಗುವಂಥ, ಆತ್ಮವಿಮರ್ಶೆಗೆ ನೆರವಾಗುವಂಥ ವಚನಗಳು ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಅದನ್ನು ಪರಿಭಾವಿಸಿ ಇನ್ನೊಂದೇ ಒಂದು ವಚನ ಬಸವಣ್ಣವ್ರದ್ದು ಹೇಳ್ತೀನಿ ನೋಡಿ. ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ? ಶಿವಶಿವ ಓದೆಹೆ ಓದೆಹನಯ್ಯ, ನಿಮ್ಮ ಮನದಲ್ಲೆತ್ತನ ಎನ್ನ ತೆಗೆಯಯ್ಯ, ಪಶುವಾನು ಪಶುಪತಿ ನೀನು, ತುಡುಗುಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ, ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗಮದೇವ. ನಾವು ಸ್ಟೂಡೆಂಟ್ಸ್ ಪಾಠ ಮಾಡ್ತಾ ಹೇಳ್ತಾ ಇರ್ತೀನಿ, ನಾವೆಲ್ಲ ಹೇಳ್ತಿರ್ತೀನಿ, ನೋಡಪ್ಪ ನೀವೇನಾದರೂ ನಾಳೆ ಸೊಸೈಟಿಲಿ ಕೆಟ್ಟೋಗ್ಬಿಟ್ರೆ ಇಬ್ಬರನ್ನೇ ಬೈಯೋದು, ಯಾರಪ್ಪ ಅವ ಅಪ್ಪ ಅಮ್ಮ ಇವ್ರಿಗೆ ಬುದ್ಧಿ ಹೇಳಿದವರು, ಯಾರಪ್ಪ ಇವ್ನು ಮೇಷ್ಟ್ರು ಪಾಠ ಹೇಳ್ಕೊಡ್ತಾರೆ, ಖಂಡಿತ ಇಬ್ಬರಿಗೆ ಬೈಯೋದು, ಅಪ್ಪ ಅಮ್ಮ ಬಿಟ್ಟರೆ ಯಾರಯ್ಯ ನಿನ್ನ ಮೇಷ್ಟ್ರು ಪಾಠ ಕಲ್ತವನು. ಬಸವಣ್ಣವ್ರು ನೋಡಿ ದೇವರತ್ತ ಆ ರೀತಿ ಮಾತಾಡ್ತಿದ್ದಾರೆ, ಭಗವಂತನ ಜೊತೆ ಒಂದು ಅನುಸಂಧಾನ ಮಾಡ್ತಾ, ನಾನು ಒಬ್ಬ ಬಡ ಪಶು ಇದ್ದಾಗೆ ಕೆಸರಿನಲ್ಲಿ ಬಿದ್ದುಬಿಟ್ಟಿದ್ದೀನಿ ಅವನು, ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಪಾಪ ಅಸಹಾಯಕ, ಅದು ಕೈ ಕಾಲು ಬಡಿತಾ ಹೊರತು ಮೇಲೆ ಬರೋಕ್ಕಾಗಲ್ಲ, ನಾನು ಬಿದ್ದುಬಿಟ್ಟಿದ್ದೀನಿ ಸಂಸಾರ ಅನ್ನೋ ಕೆಸರಿನಲ್ಲಿ. ಅದರಿಂದ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ? ಶಿವ ಶಿವ ಓದೆಹೆ ಓದೆಹೆನಯ್ಯ. ಇನ್ನೊಂದು ಅರ್ಥದಲ್ಲಿ ಏನಪ್ಪ ಅಂದರೆ ನೋಡಿ, ನಮಗೆಲ್ಲ ಯಾವತ್ತು ಸಣ್ಣ ವಯಸ್ಸಿಂದ ನಮ್ಮೆಲ್ರಿಗೂ ಒಂದು ಅನುಭವ ಇರುತ್ತೆ, ನಮಗೆ ಒಳ್ಳೆ ಸಂಗತಿಗಳ ಕಡೆ ಯಾವತ್ತೂ ಮನಸ್ಸು ಆಕರ್ಷಿತವಾಗಲ್ಲ, ಸೆಳೆಯೋದಿಲ್ಲ. ಯಾವುದು ನೋಡಿ, ಮಕ್ಕಳು ನೋಡಿ, ಕಾಫಿ ಕುಡಿಬೇಡಪ್ಪ, ಹಾರ್ಲಿಕ್ಸ್ ಕುಡಿ, ಹಾಲು ಕುಡಿ ಅಂದರೆ ಕೇಳಲ್ಲ ಅವರು, ಕಾಫಿನೇ ಕುಡಿತೀನಿ ಅಂತಾರೆ, ಅವ್ರಿಗೆ ಅದೇ ಇಷ್ಟ ಆಗುತ್ತೆ. ಈ ಲೌಕಿಕ ಸಂಗತಿಗಳಿಂದ ವಿಮುಖವಾಗಿ ನಮಗೆ ಈ ಥರದ ಯಾವುದು ಆಧ್ಯಾತ್ಮಿಕತೆ ಅಂತ ಹೇಳಿ ಲೌಕಿಕತೆಗೆ ನಮ್ಮ ಸೆಳೆತ ಹೆಚ್ಚು, ಅಂಥದ್ದನ್ನು ಕುರಿತು ಬಸವಣ್ಣವ್ರು ಇಲ್ಲಿ ಚಿಂತನೆ ಮಾಡ್ತಾ ಇರೋದು. ಅದರಿಂದ ನಿಮ್ಮ ಮನದಲ್ಲೆತ್ತೆನ್ನ ತೆಗೆಯಯ್ಯ, ನೀವೇ ನನ್ನ ಕರ್ಕೋಬೇಕಷ್ಟೆ,
ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಬಿದ್ದುಬಿಟ್ಟಿದ್ದೀನಿ ಕೆಸರಲ್ಲಿ. ಅದರಿಂದ ಪಶುವಾನು ನಾನು, ಪಶು ನಾನು, ನನ್ನನ್ನು ಸಲಹೋ ಅಂತ ಪಶುಪತಿ ನೀನು. ತುಡುಗಣಿ ಎಂದು ತೊಂಡುದನ ಅಂತ ಯಾರೋ ಇಟ್ಕೊಂಡು ಬಡಿಯೋದಕ್ಕೆ ಮೊದಲು ನೀನೇ ನನ್ನನ್ನು ಉದ್ಧಾರ ಮಾಡಪ್ಪ. ಅಂದರೆ ಈ ಥರ ಒಂದು ತಮ್ಮನ್ನಂತಾನೇ ಆತ್ಮವಿಮರ್ಶೆ ಮಾಡಿಕೊಳ್ಳೋವಂಥ ಒಂದಲ್ಲ ಎರಡಲ್ಲ ನೂರಾರು ವಚನಗಳನ್ನು ನಾನು ನಿಮಗೆ ನಿದರ್ಶನವಾಗಿ ಕೊಡಬಲ್ಲೆ. ಅದು ಕೇವಲ ಬಸವಣ್ಣವ್ರು ಮಾತ್ರ ಅಲ್ಲ, ಅಲ್ಲಮ್ಮ ಪ್ರಭುಗಳು ಆ ಥರ ಬರೆದಿದ್ದಾರೆ, ಜೇರದಾಸಿಮಯ ಬರೆದಿದ್ದಾರೆ, ಹೇಳ್ದಲ್ಲ ಸಣ್ಣ ಪುಟ್ಟ ವಚನಕಾರ ಅವರು ಇವರು ಅಂತಲ್ಲ, ಈ ಥರದ್ದು ಹೇಳ್ತಾ ಹೋದರೆ ಬೇಕಾದಷ್ಟು ವಚನಗಳನ್ನು ನಾನು ಹೇಳ್ತಾ ಹೋಗ್ಬೋದು. ಅದರಿಂದ ನಮ್ಮ ಸ್ವಭಾವ ಯಾವ ರೀತಿ ಎಂದು ಅಂದರೆ ನಮ್ಮ ಇಂದ್ರಿಯಗಳು ಯಾವ ರೀತಿ ಲೌಕಿಕತೆ ಕಡೆಗೆ ಹೋಗುತ್ತೆ ಅನ್ನೋದರ ಬಗ್ಗೆ ಒಂದು ಬಸವಣ್ಣವ್ರ ವಚನ ಹೇಳ್ತೀನಿ. ಅದರ ಅರ್ಥನ ನಾನು ನಿಮಗೆ ಬಿಡಿಸಿ ಹೇಳಲ್ಲ, ಯಾಕೆಂದರೆ ನಿಮಗೆ ಅದು ಓದ್ತಾನೆ ಅದು ನಿಮಗೆ ಸಂವಹನ ಆಗಿಬಿಡುತ್ತೆ. ಒಂದು ಮೊಲಕ್ಕೆ ನಾಯ ನೊಂಬತ್ತ ಬಿಟ್ಟಂತೆ, ಒಂದು ಮೊಲಕ್ಕೆ ನಾಯ ನೊಂಬತ್ತ ಬಿಟ್ಟಂತೆ, ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಮನೋವಿಕಾರ, ಶರಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ. ಕರ್ಣೇಂದ್ರಿಯ ಕರ್ಣ ನಮ್ಮ ಇಂದ್ರಿಯಗಳು ನಮ್ಮನ್ನು ಯಾವತ್ತು ಸೆಳೆಯುವಂಥದ್ದು, ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮ ನೈದುವುದೇ ಕೂಡಲ ಸಂಗಮ ದೇವ. ಈ ಥರದ ಒಂದು ಚಿಂತನೆ. ಈಗ ಈ ಆತ್ಮವಿಶ್ವ ವಿಮರ್ಶೆ, ಆತ್ಮವಿಡಂಬನೆ, ಅರಿವಿನ ಮಾರ್ಗ, ಅರಿವಿನ ಮನೆ ಅಂತ ನೀವು ಹೆಸರಿಟ್ಟಿದ್ದೀರ. ಒಂದು ಆಗಲೇ ಹೇಳಿದಲ್ಲ, ಜ್ಞಾನವನ್ನು ವಿಸ್ತರಿಸುವಂಥ ಕೆಲಸ. ಜ್ಞಾನ ಅಂದರೆ ನಾನು ಹೇಳುವಂಥದ್ದು ತೀರಾ ಅಕಾಡೆಮಿಕ್ ಆದಂಥದ್ದು, 2+2 ಅಲ್ಲ. ಈಗ ನಮ್ಮಲ್ಲೇ ನಾನು ನೋಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿರುವಂಥವ್ರಿಗೆ ನೇರಳೆ ಮರ ಯಾವುದು ಗೊತ್ತಿರಲ್ಲ, ಬೇವಿನ ಮರ ಯಾವುದು ಗೊತ್ತಿರಲ್ಲ, ದುರಂತ. ನಮ್ಮ ಮಕ್ಕಳಿಗೆ ನಾನು ಹೇಳ್ತೀನಿ, ಅವರಿವ್ರಿಗೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದ ಮೇಲೆ ಭತ್ತ ಎಲ್ಲಿ ಬೆಳೆಯುತ್ತೆ, ರಾಗಿ ಎಲ್ಲಿ ಬೆಳೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಅಂದರೆ ಕಾಮನ್ ಸೆನ್ಸ್ನ ಕೊರತೆ. ಈ ವಚನಗಳು ಏನು ಮಾಡುತ್ತೆ ಅಂದರೆ ಲೋಕದಲ್ಲಿ ನೀನು ಹೇಗೆ ಬದುಕಬೇಕು, ಯಾರ ಜೊತೆ ಯಾವ ರೀತಿ ಇರಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು, ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ, ಔಚಿತ್ಯರ ಪ್ರಜ್ಞೆ. ನಾನು ಹೇಳ್ದಲ್ಲ ಆಗಲೇ ಪ್ರಾರಂಭದಲ್ಲೂ ಒಂದು ಮಾತು ಹೇಳಿಬಿಟ್ಟೆ, ಪ್ರತಿಯೊಂದು ವಿಚಾರಕ್ಕೂ ಒಂದೊಂದು ವಚನವನ್ನು ನಾನು ನಿಮಗೆ ಎಕ್ಕಿ ಕೊಡಬಲ್ಲ. ಈ ಥರ ವಿಚಾರ ಅವ್ರು ಹೇಳಿಲ್ಲ ಅಂತಿಲ್ಲ ವಚನಕಾರರು ಇದೆ. ಅದನ್ನು ನಾವು ಪಾಲಿಸಿಬಿಟ್ರೆ ಹೇಳ್ದಲ್ಲ ಈ ಯಾವುದೇ ಸಮಸ್ಯೆ. ನಾನು ಆದರ್ಶ ರಾಜ್ಯ ಸುಖಿ ರಾಜ್ಯ ಏನು ದುರಂತ ಏನಪ್ಪ ಅಂದರೆ ಆದರ್ಶ ಕಲ್ಯಾಣ ಆದರ್ಶ ರಾಜ್ಯ ಅನ್ನೋದು ತಪ್ಪು ತಿಳ್ಕೊಬೇಡಿ. ಬಸವಣ್ಣವ್ರ ಕಾಲದಲ್ಲೂ ಇರಲಿಲ್ಲ. ಬಸವಣ್ಣವ್ರು ಅಂಥ ಒಂದು ಸುಂದರ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ಪಟ್ಟರು ಅವರು. ಆದರೆ ಎಲ್ಲ ಕಡೆಯಿಂದ ಆಗಬೇಕಲ್ಲ, ಅವರವ್ರ ಸಣ್ಣ ಸಮೂಹನೇ ಮಾಡೋಕ್ಕಾಗಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಥರ ಒಂದು ಒಂದು ಉನ್ನತ ವಿಶಾಲವಾದಂಥ ಒಂದು ಮನೋಧರ್ಮ, ವಿಚಾರ, ಚಿಂತನೆಗಳು ಮತ್ತು ಅವರ ಆಶಯಗಳನ್ನು ನಾವು ಅನುಸರಿಸ್ತಾ ಬಂದರೆ ಅದಾಗುತ್ತೆ. ವೃತ್ತಿಗೌರವದ ಬಗ್ಗೆ, ಪ್ರೊಫೆಷನ್ ಯಾವುದೇ ಆಗಿರಲಿ ನಾವು ಮಾಡುವಂಥದ್ದು, ಕೆಲಸದ ಬಗ್ಗೆ, ಕಾಯಕದ ಬಗ್ಗೆ ಒಂದು ಅತೀವವಾದಂಥ ಗೌರವವನ್ನು ಕೊಟ್ಟಂಥವ್ರು 12ನೇ ಶತಮಾನದ ವಚನಕಾರರು. ಅಲ್ಲಿ ಏನೇ ಕೆಲಸ ಮಾಡಲಿ ಇಂಥದ್ದಲ್ಲ ಅಂಥದ್ದಂತಲ್ಲ, ಕಾಯಕವೇ ಕೈಲಾಸ ಅಂತ ಕರೆದರು. ನಿಮಗೆ ಕಾಯಕದ ಬಗ್ಗೆನೇ ಅನೇಕ ವಚನಗಳಿದೆ, ನೀವು ನೋಡ್ಬೋದು. ಕಾಯಕದ ಮಹತ್ವವನ್ನು ಕುರಿತು ಒಂದು ವಚನ ಇದೆ, ನಾನು ಹೇಳ್ತೀನಿ. ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ ಗುರು ಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದೆಡೆ ನರಳು, ಬೇನೆ ಬಂದೆಡೆ ಒರಲು, ಜೀವ ಹೋದೆಡೆ ಸಾಯಿ, ಇದಕ್ಕ ದೇವರ ಅಂಗೇಕೆ ಬಾಪು ಲದ್ದೆಯ ಸೋಮ. ಒಬ್ಬ ನಾವೇನು ಅಪ್ರಮುಖ ವಚನಕಾರರು ಅಂತ ಕರೀತಾರಲ್ಲ, ಅವರು ಎಷ್ಟು ಸೊಗಸಾಗಿ ಜೀವನದ ಫಿಲಾಸಫಿನೇ ಹೇಳ್ಬಿಡ್ತಾರೆ. ವೃತ್ತಿ ಗೌರವ ಇರುತ್ತಲ್ಲ, ಯಾವ ಕಾಯಕ ಆದರೂ ಸ್ವಕಾಯಕ, ಕಾಯಕದ ಬಗ್ಗೆ ಇರುವಂಥ ಗೌರವ, ಅದನ್ನು ಕುರಿತು ಅವರು ಹೇಳಿದ್ದಾರೆ. ಅಂದರೆ ಸಮಾಜದಲ್ಲಿ ಇವೆಲ್ಲ ಬೇಕಾಗುತ್ತೆ. ಜೊತೆಗೆ ನಾನು ಇಷ್ಟೊತ್ತು ಮಾತಾಡ್ತಿದ್ದುದು ಆತ್ಮವಿಡಂಬನೆ, ಆತ್ಮವಿಮರ್ಶೆ, ನಮ್ಮನ್ನು ನಾವೇ ಸುಧಾರಿಸ್ಕೊಳ್ಳುವಂಥದ್ದು, ವ್ಯಕ್ತಿತ್ವ ವಿಕಾಸ. ಅಂದರೆ ಒಂದು ಸರಳ ಸಾಧಾರಣ ವ್ಯಕ್ತಿತ್ವದ ವಿಕಾಸದಿಂದ ಹಿಡಿದು ಒಂದು ಸಮಾಜ ಸುಧಾರಣೆ, ಒಂದು ಲೋಕ ಸುಧಾರಣೆ, ಒಂದು ಇಡೀ ಮನುಷ್ಯ ಜನಾಂಗದ ಸುಧಾರಣೆ. ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನೆಲ್ಲ ಆಗ್ತೀವಿ, ನಾನು ಹೇಳ್ತಿದ್ದೆನಲ್ಲ ವಿದ್ಯೆ ನಮಗೆ ಏನನ್ನು ಕಲಿಸ್ಬೇಕೋ ಅದನ್ನು ಕಲಿಸ್ತಾ ಇಲ್ಲ. ಅಂಥ ಒಂದು ಉತ್ತಮ ವ್ಯಕ್ತಿತ್ವ ಮತ್ತು ಮನುಷ್ಯತ್ವದ ವಿಕಾಸಕ್ಕೋಸ್ಕರ ನಾವು ಶರಣರ ಚಿಂತನೆಗಳನ್ನು ಖಂಡಿತ ಪಾಲಿಸಬೇಕು. ಈಗ
ಸಮಾಜದಲ್ಲಿ ಲೋಕವಿಮರ್ಶೆ, ಉಸಿ ಭಕ್ತಿ, ಡಾಂಬಿಕ ಭಕ್ತಿ ಇವುಗಳ ಅನಾವರಣ, ಮತ್ತು ನಮಗೇನು ಆಗೋದಿಲ್ಲ, ಜಗತ್ತಿನಲ್ಲಿ ನಾವೇನೇ ಕ್ರೌರ್ಯ ಮಾಡಿದ್ರೂ ನಡೆಯುತ್ತೆ ಅನ್ನೋವಂಥವ್ರು ಕೂಡ ಎಚ್ಚರಿಕೆಯನ್ನು ವಚನದಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಭಾಳ ಒಂದು ಜನಪ್ರಿಯ ವಚನವೇ ಅದು. ಹಬ್ಬಕ್ಕೆ ತಂದ ಹರಿಕೆಯ ಕುರಿ, ತೋರಣಕ್ಕೆ ತಂದ ತಳಿರಮೈ ಇತ್ತು. ಗೊತ್ತಲ್ಲ, ಅದು ಹಬ್ಬಕ್ಕೆ ತಂದ ಹರಿಕೆ ಕುರಿ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ, ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ ಅವ್ರಿಗೆ ಅದಕ್ಕೆ ಗೊತ್ತಿಲ್ಲ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ. ಅದಕ್ಕೂ ಗೊತ್ತಿಲ್ಲ, ಅವ್ನು ತಂದಿದ್ದಾನಲ್ಲ ಅವನಿಗೂ ಗೊತ್ತಿದೆ. ಕೊಂದವರು ಉಳಿಯವರೇ ಅನ್ನೋವಂಥದ್ದು, ಅಂದಂದೇ ಹುಟ್ಟಿತ್ತು, ಅಂದಂದೇ ಹೊಂದಿತ್ತು, ಕೊಂದವರು ಉಳಿಯವರೇ ಕೂಡಲ್ಲ ಸಂಗಮ ದೇವ ಅನ್ನೋವಂಥ ಒಂದು ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದರು. ಅಂಥ ಒಂದು ವ್ಯಕ್ತಿತ್ವ ವಿಕಾಸದ ಜೊತೆಗೆ ಸಮಾಜದ ವಿಮರ್ಶೆಗೆ ಅವರು ಮಾಡದಂಥ ಕೆಲವು ದೇವರ ಬಗೆಗಿನ ಅವರ ಕಾನ್ಸೆಪ್ಟ್ ಏನಿತ್ತು, ಭಕ್ತಿಯ ಭಿನ್ನ ಸ್ವರೂಪ ಯಾವ ರೀತಿ ಇತ್ತು, ಆ ಭಕ್ತಿಯನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ನಮಗೆಷ್ಟು ಅವರ ಚಿಂತನೆಗಳನ್ನು ನಾವು, ಅವ್ರ ಭಕ್ತಿಯ ಬಗ್ಗೆ ಅವನೇನು ಹೇಳಿದ್ದಾರೆ. ಇವತ್ತೇನಾಗಿದೆ ಅಂದರೆ ಬರೀ ತೋರುವಂಥ ತೋರಿಕೆಯ ಭಕ್ತಿ ಹೆಚ್ಚಾಗಿದೆ. ನಾವು ನಿಜವಾದಂಥ ಭಕ್ತಿ ಅಂತರಂಗ ಸ್ವರೂಪದು, ಅದು ಹೊರಗೆ ಕಾಣುವಂಥದ್ದಲ್ಲ. ಆ ಥರದನ್ನು ಕುರಿತು ಅಲ್ಲಮ ಪ್ರಭುಗಳಾಗಲಿ, ಬಸವಣ್ಣವರಾಗಲಿ ಬೇಕಾದಷ್ಟು ವಚನಗಳು ಬರ್ತಿದ್ದಾರೆ. ಅದರಲ್ಲಿ ಕೆಲವು ಬಹಳ ನನಗೆ ಪ್ರಿಯವಾದಂಥ ಕೆಲವು ವಚನಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊತೀನಿ ನಾನು. ಯಾಕೆಂದರೆ ಬರೀ ಚಿಂತನೆಗಳನ್ನೇ, ಮಾತುಗಳನ್ನೇ ಹೇಳ್ತಾ ಹೋದರೆ ಅಷ್ಟೊಂದು ಸೊಗಸಾಗಿ ಕಾಣೋದಿಲ್ಲ. ಆದ್ದರಿಂದ ಯಾವ ಥರದ ಭಕ್ತಿ ಇರಬೇಕು ಅನ್ನೋವಂಥದ್ದು ಮಾತು. ಲಿಂಗದ ಬಗ್ಗೆ ಏನು ಹೇಳ್ತಾರೆ ಅನ್ನೋವಂಥದ್ದು, ಏನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತಯ್ಯ, ಒಯ್ತಲೆಯ ಭಕ್ತಿ ಜಲವ ಕೂಡಿ ಉಳಿ ಮುಟ್ಟಿದ ಲಿಂಗವ ಮನ ಮುಟ್ಟಬಲ್ಲದೆ ಗುಹೇಶ್ವರ. ನಮಗೆಲ್ಲರೂ ಬೇಕಾಗಿರೋದು ಉಳಿ ಮುಟ್ಟದ ಲಿಂಗ, ಉಳಿ ಮುಟ್ಟಿರೋವಂಥ ಲಿಂಗ ಅಲ್ಲ. ಲಿಂಗ ಅಂದರೆ ಬಹಳ ವಿಶಾಲ ಅರ್ಥದಲ್ಲಿ ಹೇಳ್ತಾ ಇರೋವಂಥದ್ದು, ಏನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯ್ತಯ್ಯ. ಹೋಯ್ತಲ್ಲ, ಹೋಯ್ತು ಭಕ್ತಿ ಅನ್ನೋದೆಲ್ಲೋಯ್ತು, ಬರೀ ಪ್ರದರ್ಶನದ ಭಕ್ತಿ. ಇನ್ನೊಂದು ನೋಡಿ, ದೇವರೆಂಥವನು, ಊರೊಳಗೊಬ್ಬ ದೇವ, ಮಡುವಿನಲ್ಲೊಬ್ಬ ದೇವ, ಅಡವಿಯಲ್ಲೊಬ್ಬ ದೇವ, ಮಡಿಲಲ್ಲೊಬ್ಬ ದೇವ, ನೀರು ನೀರು ಕೂಡಿ ಬಯಲ ಬಯಲ ಕೂಡಿ ನರನೆಂಬ ದೇವ ತಾ ನಿರಾಳವು. ಲಿಂಗವೆಂಬುದೊಂದು ಅನಂತದ ಹೆಸರು, ಗುಹೇಶ್ವರನೆಂಬುದು ಇದೇನೋ ನಮಗೆ ಪ್ರಶ್ನೆ ಇರ್ತದಲ್ಲ. ಯಾರದು ಆ ದೇವರನ್ನು ಹುಡುಕಬೇಕಾಗಿರೋರು ಯಾರು, ಎಲ್ಲಿದ್ದಾನೆ ಯಾರು ಅವನು, ಅದು ನಮಗೆ ನಿಮಗೆಲ್ಲ ಗೊತ್ತು ಅವನು ಎಲ್ಲಿದ್ದಾನೆ ಎಲ್ಲಿ ಇಲ್ಲ ಅನ್ನೋವಂಥದ್ದು. ಆದ್ದರಿಂದ ನಿಮಗೆಲ್ಲ ಗೊತ್ತಿದೆ ಉಳ್ಳವರು ಶಿವಾಲಯ ಮಾಡುವವರು ಅನ್ನೋವಂಥದ್ದು, ಯಾವ ದೇವ ಯಾವ ಸ್ವರೂಪದಲ್ಲಿದ್ದಾನೆ ಭಗವಂತ ಅನ್ನೋದು. ಅಂಥ ಭಗವಂತ ನಮಗೆ, ನಾನು ಹೇಳಿದಲ್ಲ ಉಳಿ ಮುಟ್ಟದ ಲಿಂಗ ನಮಗೆ ಅಗತ್ಯ ಇರುವಂಥದ್ದು, ಉಳಿ ಮುಟ್ಟಿರುವಂಥದ್ದು. ಭಕ್ತಿಯ ಮಾತು ಬೇರೆ, ವೈಯಕ್ತಿಕವಾಗಿ ಬೇರೆ ಮಾತು ಅದು. ನಾವೆಲ್ಲರೂ, ನಾನು ಕೂಡ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಹೋಗ್ತಾ ಇರ್ತೀನಿ, ಮೊನ್ನೆ ಕೂಡ ಭುವನೇಶ್ವರಕ್ಕೆ ಹೋಗಿ ಬಂದೆ ನಾನು. ಆ ಭಕ್ತಿ ಬೇರೆ ಅದು. ಆದರೆ ಸಾಮಾಜಿಕವಾಗಿ ನಾವು ಬದುಕಬೇಕಾದಾಗ ಯಾವ ರೀತಿ ಇರಬೇಕು, ಯಾವ ರೀತಿ ಆದರ್ಶಪ್ರಾಯರಾಗಿರಬೇಕು ಅನ್ನೋದನ್ನು ವಚನಕಾರ ಭಾಳ ಸೊಗಸಾಗಿರ್ತದೆ. ಇಲ್ಲೊಂದು ವಚನ ನೋಡಿ, ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡದಡೆ ಆ ದೇವರೆತ್ತ ಹೋದರೋ, ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಅಂತಾರೆ ಅಲ್ಲಮ್ಮ ಪ್ರಭು. ನಾಯಕ ನರಕ ಗುಹೇಶ್ವರ, ಅದೇ ನಾನು ಹೇಳ್ತಿದ್ದಲ್ಲ ಉಳಿ ಮುಟ್ಟದ ಲಿಂಗ ಬಹಳ ಮುಖ್ಯ ಆಗಿರ್ಬೋದು. ಅದನ್ನು ನೀವು ಏನು ಬೇಕಾದರೂ ಕರ್ಕೊಳ್ಳಿ, ಗೊತ್ತಾಯ್ತಲ್ಲ, ಏನು ಬೇಕಾದರೂ ಕರ್ಕೊಳ್ಳಿ. ಇಲ್ಲಿ ನೋಡಿ, ವಿಕಾಸ ಆಗೋದು, ದೇವರ ಒಂದು ಸಾಕ್ಷಾತ್ಕಾರ ಆಗುವಂಥದ್ದು, ಆ ಭಗವಂತನ ದರ್ಶನ ಅಥವಾ ಸ್ವರೂಪದ ಸತ್ಯ ಸ್ವರೂಪ ನಮ್ಗೆ ಅರಿವಾಗುವಂಥದ್ದು ಯಾವ ರೀತಿ ಬೇಕು ಅನ್ನೋದನ್ನು ಅಲ್ಲಮ್ಮ ಪ್ರಭುಗಳು ಭಾಳ ಸೊಗಸಾಗಿ ಹೇಳ್ತಾರೆ. ಅವ್ರ ಚಿಂತನೆ ಗಮನಿಸಿ ನೀವು, ಯಾವ ರೀತಿ ಇರಬೇಕು ಮನುಷ್ಯನಾದು ಅಂತ. ಸುತ್ತಿ ಸುತ್ತಿ ಬಂದಡಿಲ್ಲ, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷಗಂಗೆ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಲ್ಲಿಲ್ಲ, ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ, ನಿಚ್ಚ ನೆನವ ಮನವ ಅಂದಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಳರೆ ಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ. ಏನಿಲ್ಲ, ಧ್ಯಾನ ಅನ್ನೋಂಥದ್ದಾಗಲಿ ಇದು ಗಂಟುಗಟ್ಟಲೆ ಮಾಡಬೇಕಾಗಿಲ್ಲ, ಮನಸ್ಸನ್ನು ಕೆಲವೇ ಸೆಕೆಂಡ್ಗಳಾಗಲಿದ್ರೂ ನಿಮಿಷಗಳಾದರೂ ಕೇಂದ್ರೀಕರಿಸೋದಿದೆಯಲ್ಲ, ಅದು ನಿಜವಾದಂಥ ಭಕ್ತಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ನೋಡಿ, ನಿಜ ಸುಮ್ಮನೆ ಯಾವುದೋ ದೇವಸ್ಥಾನ ಪುಣ್ಯಕ್ಷೇತ್ರ ಅಂತ ಪ್ರದಕ್ಷಿಣೆ ಮಾಡಿಬಿಟ್ರೆ ನಿನಗೆ ಸಿಗಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷಗಂಗೆ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ
ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನ್ನ ಗೊತ್ತಲ್ಲ ಬಹಳ ಶುಭ್ರವಾಗಿ ಸ್ನಾನ ಮಾಡಿ ಬೇಕು ಸ್ವಚ್ಛತೆ ಬೇಕು ಎಲ್ಲ ಬೇಕು ಎಲ್ಲ ಬೇಕು ನಿಧಿ ನೇಮ ಬೇಕು ಅದರೊಂದಿಂದ ಭಗವಂತ ಒಲಿಯಲ್ಲ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡೋಡಿಲ್ಲ ನಿಚ್ಚಕ್ಕೆ ನಿಚ್ಚ ನೆನವ ಮನವ ಗೊತ್ತಲ್ಲ ಇನ್ನೊಂದು ನಿಮ್ಗೆ ಗೊತ್ತಿದೆ ಭಾಳ ಪ್ರಸಿದ್ಧವಾದಂಥ ವಚನ ಅತ್ತಲಿತ್ತ ಹೋಗದಂತೆ ಅಂಧಕನ ಮಾಡೆಯತ್ತಂತೆ ಸುತ್ತಿ ಸುಳಿದು ನೋಡದಂತೆ ಹೇಳುವನ್ನ ನೋಡಿ ನೀವು ನಮ್ಮ ನೀವೆಲ್ಲರೂ ಕೇಳಿರ್ತೀರ ಹಿರಿಯರೆಲ್ಲ ಹಿಂದಿನ ತಲೆಮಾರಿನವರೆಲ್ಲ ಕೇಳಿರ್ತೀರ ನಮ್ಮ ಮಲ್ಲಿಕಾರ್ಜುನ್ ಮನ್ಸೂರವರು ವಚನಗಳಲ್ಲಿ ವಚನದೊಳಗೆ ನಾಮಾಮೃತವ ತುಂಬಿ ಇದನ್ನೆಲ್ಲ ಎಷ್ಟು ಸೊಗಸಾಗಿ ಆಡಿದ್ದಾರೆ ಅಂದರೆ ಆ ಭಕ್ತಿಯ ಇದಕ್ಕೆ ಅವರು ಕರ್ಕೊಂಡು ಹೋಗ್ತಾರೆ ಆದರೆ ಇವರೇನು ಹೇಳ್ತಾರೆ ಅಂದರೆ ಆ ಮನಸ್ಸನ್ನು ಹಿಡಿದು ನಿಯಂತ್ರಿಸೋದು ಇದೆಯಲ್ಲ ಆ ಕಂಟ್ರೋಲ್ ಇದೇ ವ್ಯಕ್ತಿತ್ವ ವಿಕಾಸದ ಪಾಠ ಇದನ್ನೆಲ್ಲ ಪಾಲಿಸ್ತಾ ಹೋದರೆ ಗೊತ್ತಲ್ಲ ವಚನಗಳನ್ನು ನಾವೇಕೆ ಓದಬೇಕು ಚಿಂತನೆಗಳನ್ನು ನಾವೇಕೆ ಪಾಲಿಸಬೇಕು ಅನ್ನೋದಕ್ಕೆಲ್ಲ ಉತ್ತರ ನನ್ನಲ್ಲಿಲ್ಲ ಅವರೇ ಕೊಟ್ಟುಬಿಟ್ಟಿದ್ದಾರೆ ವಚನಕಾರರೇ ಕೊಟ್ಬಿಟ್ಟಿದ್ದಾರೆ ಒಂದು ವಚನ ಇದೆ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ಏನು ಅಭಿಷೇಕಗಳಿಗೆ ಗೊತ್ತಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿ ಅದು ಫಲವು ಹಣ್ಣನ್ನಿಟ್ಬಿಟ್ಟು ನಾವು ಅಭಿಷೇಕ ಮಾಡಿ ಅದರಿಂದ ಫಲವನ್ನು ಬಯಸಿದ್ರೆ ಆ ಫಲವು ಸೀತಾಳಕ್ಕಲ್ಲದೆ ಆ ನೀರಿಗೆ ಅದು ಯಾವುದರಿಂದ ತಗೊಂಬಂದಿರ್ತೀವೋ ಅದಕ್ಕೆ ಅದು ಹೋಗುತ್ತೆ ಪತ್ರ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿ ಅದು ಆ ಫಲವು ಗಿಡಗಳಿಗಲ್ಲದೆ ಆ ಗಿಡ ಕೊಟ್ಟಿರೋದು ಗಿಡದ ಅದು ನಮ್ಮದಲ್ಲ ಅದು ಆ ಗಿಡ ಕೊಟ್ಟವನು ಯಾರು ಭಗವಂತವನು ಸೈದಾನವನ್ನು ಅರ್ಪಿಸಿ ಪ್ರಸಾದವ ಫಲವ ಬೇಡವರಯ್ಯ ತಮಗೆಲ್ಲಿಯೋದು ಆ ಫಲವು 18 ಧ್ಯಾನಕ್ಕಲ್ಲದೆ ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ನ್ಯಾಯಗಳನ್ನೇನೆಂಬೆ ಗುಹೇಶ್ವರ ಬರೀ ಜನಪ್ರಿಯ ವಚನಗಳನ್ನೇ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದೆ ಅದೆಲ್ಲವನ್ನು ನಮಗೆ ಶರಣರ ವಚನಗಳನ್ನು ಯಾಕೆ ಪಾಲಿಸಬೇಕು ಅನ್ನೋದಕ್ಕೆ ಹೇಳ್ಬಿಡುತ್ತೆ ಒಂದು ವಿಡಂಬನಾತ್ಮಕವಾದಂಥ ಒಂದು ವಚನ ಇದೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರ ಹೋರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಗುಹೇಶ್ವರನೆಂಬವನು ಮೀರಿದ ಘನವು ಇದನ್ನೆಲ್ಲ ಮೀರಿದವನವನು ಬರೀ ನಮ್ಮ ಯಾವುದಕ್ಕೂ ಸಿಗಲ್ಲವನು ಅತೀತನಾದಂಥವನು ವೇದ ಅನ್ನೋದು ಬರೀ ಓದಿರೋರು ಈ ಸ್ಕಾಲರ್ಗಳು ಸೇರಿಕೊಂಡು ಡಿಸ್ಕಸ್ ಮಾಡ್ತಾರಲ್ಲ ವೇದವೆಂಬುದು ನನಗೆಲ್ಲ ಗೊತ್ತು ಅಂತ ತ್ರಿಪಾಠಿಗಳು ಏಕಪಾಠಿಗಳು ತ್ರಿಪಾಠಿಗಳು ಅಂತೆಲ್ಲ ಹಿಂದೆಲ್ಲ ಇರ್ತಾ ಇತ್ತು ನಿಮ್ಗೆ ಗೊತ್ತಿದೆ ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ನೋಡಿ ಏನು ನೇರವಾಗಿ ಅಲ್ಲಮ್ಮ ಪ್ರಭು ಒಂದು ಅಟ್ಯಾಕ್ ಮಾಡ್ತಾರೆ ತರ್ಕವೆಂಬುದು ಟಗರ ಕಾಳಗ ತಗರ ಹೋರಾಟ ಅಂದರೆ ಟಗರ ಕಾಳಗ ಅನ್ನೋವಂಥದ್ದು ಭಕ್ತಿ ಎಂಬುದು ತೋರುಂಬ ಲಾಭ ಇದೆಲ್ಲ ಕಾಲದಲ್ಲಿ ಇತ್ತು ಬಿಡಿ ಭಕ್ತಿ ಎಂಬುದು ತೋರುಂಬ ಲಾಭ ವೇದ ವೇದಿಸಲರಿಯದ ಕೆಟ್ಟವು ಪುರಾಣ ಪೂರೈಸಲರಿಯದ ಕೆಟ್ಟವು ಹಿರಿಯರು ತಮ್ಮ ತಾವರಿಯದ ಕೆಟ್ಟರು ತಮ್ಮ ಬುದ್ಧಿ ತಮ್ಮನೆ ತಿಂದಿತ್ತು ನಿಮ್ಮನೆತ್ತಬಲ್ಲರು ಗುಹೇಶ್ವರ ಈ ಥರ ಒಂದು ವ್ಯಂಗ್ಯ ಒಂದು ಕಟು ವಿಡಂಬನೆ ಒಂದು ಹರಿತವಾದಂಥ ಮನಸ್ಸಾದಂಥ ಚಾಟಿ ಏಟನ್ನು ಆ ಕಾಲದಂಥ ಸುಳ್ಳು ಭಕ್ತರಿಗೆ ಡಾಂಬಿಕ ಭಕ್ತರಿಗೆ ವಚನಕಾರರು ಕೊಟ್ಟಿದ್ದರು ಇದನ್ನು ನಾವು ಇವತ್ತಿಗೂ ನಮ್ಮ ಟಿ ವಿಗಳಲ್ಲಿ ಚಾನೆಲ್ಗಳಲ್ಲಿ ಬೆಳಗ್ಗೆ ಎತ್ಕೊಂಡು ದೇವ್ರ ಬಗ್ಗೆ ಭಾಳ ತಪ್ಪಾಗಿ ಹೇಳ್ತಿರ್ತಾರಲ್ಲ ಅವರಿಗೆಲ್ಲ ಈ ಚಾಟಿ ಏಟನ್ನು ನಮ್ಮ ವಚನಕಾರರು ಅವತ್ತೇ ಕೊಟ್ಬಿಟ್ಟಿದ್ದಾರೆ ಅದರಿಂದ ಭಕ್ತಿ ಅನ್ನೋದು ಅನ್ನೋದು ಯಾವುದರಿಂದಲೂ ಅಲ್ಲ ಅದು ಶುದ್ಧ ಅಂತರಂಗವಾದಂಥದ್ದು ಅದು ನನಗೆ ಮತ್ತು ಅವನಿಗೆ ಮಾತ್ರ ಸೇರಿದ್ದು ನಮ್ಮ ಹೊರಗಿನ ಯಾವ ಚಹರೆಯಿಂದಲೂ ಭಕ್ತಿಯನ್ನು ಗುರುಸೋದಕ್ಕಾಗಲ್ಲ ಅದು ನಾನೆಲ್ಲ ಹೇಳ್ತಿರೋದು ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ ನೋಡಿ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದರೇನು ಹಸಿವು ಓಹದೆ ಹಿಂಗೆ ಹಸಿವಾಗಿರುತ್ತಪ್ಪ ಓ ನಿಂಗೆ ಬಾ ಒಳ್ಳೆ ಚೆನ್ನಾಗಿರೋ ಊಟ ಹಾಕ್ಬಿಡ್ತೀನಿ ಅಂತೇಳಿ ಒಂದು ಬಟ್ಟೆಯಲ್ಲಿ ಅದನ್ನು ನೀವು ಆಹಾರ ಕಟ್ಬಿಟ್ಟು ಮೊಟ್ಟೆ ಮೇಲೆ ಕಟ್ಬಿಟ್ರೆ ಹೊಟ್ಟೆ ತುಂಬುತ್ತಾ ಈಗ ಹಸಿವಾಗಿರುತ್ತಪ್ಪ ಒಳ್ಳೆ ಹಸಿವಾಗಿರುವಾಗ ಬಂದರೆ ಆ ಸ್ಟೂಡೆಂಟ್ಸ್ನೆಲ್ಲ ಕೂರಿಸ್ಬಿಟ್ಟು ನಿಮ್ಗೆ ಮೃಷ್ಟಾನುಭೋಜದ ಬಗ್ಗೆ ವಿತ್ ಪಿಕ್ಚರ್ ಪಾಠ ಮಾಡ್ತೀನಿ ಅಂತ ಅವ್ರಿಗೆ ಇಷ್ಟ ಆಗುತ್ತಾ ಹಾಗೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆ ಕಟ್ಟಿದರೇನು ಹಸಿವು ಹೋಗುವುದೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಕ್ಕಿದಡೆ ಆ ಕಲ್ಲು ಲಿಂಗವೇ ಆ ಮೇಳೆ ಭಕ್ತನೇ ಇಟ್ಟಾತ ಗುರುವೆ ಇಂತಪ್ಪವರ ಕಂಡಡೆ ನಾಚವನಯ್ಯ ಗುಹೇಶ್ವರ ಶರಣರ ಚಿಂತನೆಗಳಿದೆಯಲ್ಲ ಆ ಶರಣ ಚಿಂತನೆಗಳು ಎಲ್ಲ ರೀತಿಯಿಂದಲೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸದಿಂದ ಹಿಡಿದು ಮತ್ತು ನಮ್ಮ ಭೌತ ಜಗತ್ತಿದೆಯಲ್ಲ ಇವತ್ತಿನ ದಿವಸಗಳಂತೂ ನಾವು ಬದುಕ್ತಾ ಇರುವಂಥದ್ದು ಪಕ್ಕಾ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ ಹಣ ಕಾಸು ಅಧಿಕಾರ ಇದೇ ಮುಖ್ಯವಾಗಿಬಿಟ್ಟಿದೆ ಇವತ್ತು ನಮ್ಮ ಮಕ್ಕಳಿಗೂ ಸಹ ನಾನು ಓದುವಂಥ ನನ್ನ ವಿದ್ಯಾರ್ಥಿಗಳಾಗಲಿ ನನ್ನ ಮಕ್ಕಳಾಗಲಿ ನೋಡ್ತೀನಲ್ಲ ಅವ್ರಿಗೆ
ಯಾವುದರಲ್ಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರೋ ಅಂಥ ಒಂದು ಸ್ಥಿತಿ ತಲುಪಿಟ್ಟಿದೆ. ಅಂಥ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಒಂದು ಭ್ರಮೆಗಳನ್ನು ಸೃಷ್ಟಿಸುವಂಥ ಆ ಲೋಕದಲ್ಲಿ ಅವ್ರಿಗೂ ಉತ್ತರ ಇದೆ. ಏನು ಹೇಳ್ತಾರೆ ಗೊತ್ತಲ್ಲ, ಭೌತ ಜಗತ್ತು, ಸಂಪತ್ತಿನ ಜಗತ್ತು, ಮೆಟೀರಿಯಲಿಸ್ಟಿಕ್ ವರ್ಲ್ಡನ್ನು ಅಲ್ಲಮ್ಮ ಪ್ರಭು ನಿರಾಕರಿಸ್ತಾನೆ. ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೊನ್ನು ಹೆಣ್ಣಿಗೆ ಸತ್ತದ್ದು ಕೋಟಿ, ನಿಮಗಾಗಿ ಸತ್ತವರಾರು ಕಾಣೆ ಗುಹೇಶ್ವರ ಅನ್ನುವಂಥದ್ದು. ಈ ರೀತಿಯ ಭೌತ ಜಗತ್ತಿನ ತಾಕಲಾಟಕ್ಕೆ ಮತ್ತು ಗಂಡು ಹೆಣ್ಣುಗಳ ಒಂದು ಅಸಮಾನತೆ ಇದೆಯಲ್ಲ, ಮತ್ತು ಲಿಂಗ ತಾರತಮ್ಯ ಇದೆಯಲ್ಲ, ಲೈಂಗಿಕತೆಯ ಬಗೆಗಿನ ಚರ್ಚೆ ಇದೆಯಲ್ಲ, ಇವುಗಳೆಲ್ಲದರ ಬಗ್ಗೆ ವಚನದಲ್ಲಿ ಉತ್ತರ ಇದೆ. ಅಕ್ಕಮಹದಿಯ ವಚನಗಳಲ್ಲಿ, ಅಲ್ಲಮ ಪ್ರಭುವಿನ ವಚನಗಳಲ್ಲಿ, ಬಸವಣ್ಣನವರ ವಚನಗಳಲ್ಲಿ. ಅದರಿಂದ ಈ ಎಲ್ಲ ಚಿಂತನೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ವೈಯಕ್ತಿಕ ಬೆಳವಣಿಗೆ, ವ್ಯಕ್ತಿತ್ವದ ವಿಕಾಸ, ನಮ್ಮ ಬದುಕಿನ ಬಗೆಗಿನ ಒಂದು ನಮ್ಮ ಸಕಾರಾತ್ಮಕವಾದಂಥ ಒಂದು ಪಾಸಿಟಿವ್ ಆದಂಥ ಧೋರಣೆ, ನಮ್ಮ ನೋಡಿ ಒಬ್ಬ ವ್ಯಕ್ತಿ ವಿಕಾಸ ಆದರೆ ಸಹಜವಾಗಿ ಕುಟುಂಬ ವಿಕಾಸ ಆಗುತ್ತೆ, ಕುಟುಂಬದ ವಿಕಾಸದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ, ರಾಷ್ಟ್ರದಿಂದ ಹಿಡಿದು ಮನುಷ್ಯ ಕುಲದ ಪ್ರಗತಿ. ಈ ಎಲ್ಲ ಅಂದರೆ ಒಟ್ಟಾರೆಯಾಗಿ ಯಾಕೆ ನಾವು ಶರಣರ ಚಿಂತನೆಗಳನ್ನು ನಾವು ಅಂದರೆ ಇಡೀ ಮನುಕುಲ ಪಾಲಿಸಬೇಕು ಅಂದರೆ ವೈಯಕ್ತಿಕ ನೆಲೆಯಿಂದ ಹಿಡಿದು ಸಾಮುದಾಯಿಕ ಪ್ರಗತಿ, ಮನುಕುಲದ ಒಳಿತು, ಒಟ್ಟಾರೆಯಾಗಿ ಹೇಳೋದಾದರೆ ನಾವೆಲ್ಲರೂ ವಿಶ್ವಮಾನವರಾಗಿ ಬದುಕೋದಕ್ಕೆ ಈ ವಚನಗಳು ಎಂದೆಂದಿಗೂ ನಮಗೆ ನೆರವಾಗುತ್ತೆ ಅನ್ನೋವಂಥ ಒಂದು ನನ್ನ ವಿನಯದ ಮಾತಿನಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ.